ಈ ಹಿಂದೆ ಹೇಳಿದ್ರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಬಹುಮತದಿಂದ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರಿ ಅದೇ ಮಾತು ಈಗ ನಿಜ ಆಗಿದೆ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು ಈ ಬಾರಿ ಬಿಜೆಪಿ ತುಂಬಾ ವಿಷಯಗಳಿದೆ ಹೇಳಕ್ಕೆ ಸಾಕಾಗಲ್ಲ ಇವತ್ತು ಎಂಟರ ಬಗ್ಗೆ ಒಂದು ಬೊಮ್ಮಾಯ್ರು ನಾನೇ ಸಿಎಂ ಆಗ್ತಾರಂತ ಪ್ರೆಡಿಕ್ಷನ್ ಮಾಡಿದ್ರು ಇದೇ ರಾಜ್ ನ್ಯೂಸಲ್ಲಿ ಪ್ರೆಡಿಕ್ಷನ್ ಮಾಡಿದ್ದು ಇದೇ ಯಡಿಯೂರಪ್ಪ ಸಿ ಎಂ ಆಗ್ತಾ ರಾಜ್ ನ್ಯೂಸಲ್ಲಿ ನಾಲ್ಕು ಅಂತ ಖುದ್ದೆ ನಾನು ರಾಜ್ಯೋಸ್ಸ್ರಲ್ಲಿ ಲೈವ್ ಮಾಡಬೇಕಾದ್ರೆ ಯಡಿಯೂರಪ್ಪರ ಮನೆಗೆ ಹೋಗಿ ನಾಲ್ಕು ವರ್ದಲ್ಲಿ ಸಿ ಎಮ್ ಆಗ್ತಾರೆ ಇಬ್ಬರು ರಿಸರ್ವ್ ಮಾಡ್ತಾರೆ ತಗೊಳ್ಳಿ ಅಂತೇಳಿ ಭದ್ರಾ ಕಳೆದ ಡಿಮ್ಯಾಂಡ್ ಕೊಟ್ಬಿಟ್ಟು ಬಂದಿದ್ದೆ ಅದಾದಮೇಲೆ ಅವ್ರ ಜಾತಕ ವಿಶ್ಲೇಷಣೆ ಎಲ್ಲ ನೋಡಾದ್ಮೇಲೆ ಇವಾಗ ಇಳೀತಾರೆ ಅಂತ ನಾನೇ ಪ್ರೆಡಿಕ್ಷನ್ ಮಾಡಿದ್ದೆ ಯಡಿಯೂರಪ್ಪರಿಗೆ ಇನ್ನು ಇಳಿತಾರೆ ಇಷ್ಟ ದಿವಸದಲ್ಲಿ ಅಂತ ಅದಾದಮೇಲೆ ಬೊಮ್ಮಾಯರ್ ಸಿ ಎಮ್ ಆಗ್ತಾರೆ ಅಂತ ಪ್ರೆಡಿಕ್ಷನ್ ಮಾಡಿದ್ದೆ ಒಂದು ಪ್ರತಿ ವರ್ಷ ನನ್ನ ಲೈಫಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಎರಡು ಸಾವಿರದ ಎಂಟರಿಂದ ನಾನು ಹೆಚ್ಚು ಕಮ್ಮಿ ನಾನು ಕರ್ನಾಟಕ ಸಿ ಎಮ್ ಎಲ್ಲರೂ ಪ್ರೆಡಿಕ್ಷನ್ ನಾನು ಮಾಡಿದ್ರೆ ಬಂದಿರೋದು ಅಲ್ಲಿಂದ ಇಲ್ಲಿಯೋರೆಗೂ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ನಾನೇ ಪ್ರೆಟಕ್ಷನ್ನು ಅದೇ ಥರ ನನ್ನ ಮಧ್ಯದಲ್ಲಿ ಒಂದು ಮೂರು ತಿಂಗಳು ಮಧ್ಯದಲ್ಲಿ ತುಂಬ ನನಗೆ ಮೂರು ವರ್ಷ ಮುಂಚೆ ಗೊತ್ತು ಕಾಂಗ್ರೆಸ್ ಬರುತ್ತೆ ಅಂತ ಇವರು ಅಕ್ಕಿ ಕೊಡ್ತಾರೆ ಬಸ್ ಫ್ರೀ ಕೊಟ್ಟವ್ರೆ ಇದೆಲ್ಲ ಅಲ್ಲ ಇದೆಲ್ಲ ಮುಂದಿನ ವರ್ಷ ಕೊಡ್ತೀವಿ ಅಂದರೂ ನಾವು ಹೇಳೋಕ್ಕಾಗಲ್ಲ ಅದಕ್ಕಾಗಿ ಜನ ಅಲ್ಲ ಜನ ಓಟ್ ಹಾಕೋರು ಅವ್ರಿಗೆ ಏನು ಕೇಳಿದವರು ಕಾಂಗ್ರೆಸ್ ಓಟ್ ಹಾಕೋರು ಹಂಗಾಗಿತ್ತು ಬಿಜೆಪಿ ಕಾಂಗ್ರೆಸ್ ದಡ್ಡಾದ್ರು ಅನ್ಸುತ್ತೆ ಎಲ್ಲಾನು ನಾವು ಕೊಡ್ತೀನಿ ಕೊಡ್ತೀನಿ ಕೊಡ್ದವರು ಕಾಂಗ್ರೆಸ್ ಗೆದ್ದಿರೋದು ಇಷ್ಟು ಸೀಟ್ ಕನ್ಫರ್ಮೇ ಬರೋದು ಇಷ್ಟು ಕನ್ಫರ್ಮ್ ನಂಗೆ ಒಪ್ಪಿತ್ತು ಹಾಗೆ ಇವ್ರು ಕೊಡ್ತಾರೆ ಅಂತೇಳಿ ಯಾರು ಓಟ್ ಹಾಕಿಲ್ಲ ಅಡ್ಡ ಇವಾಗ ನಾವೆಲ್ಲ ನಾವೇನು ಕೊಡ್ತಾರಂತ ಓಟ್ ಹಾಕ್ತಿವ ನಮ್ಗೆ ಹೊಟ್ಟು ಹಾಗಾಗಿ ಹಂಗಾಗಿ ಒಂದು ಐದು ಜನ ಇಂಗ್ನೋ ಹತ್ತು ಜನ ಇರೋರು ಇರ್ತಾರೆ